ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ಜೆ ಡಿ ಎಸ್ ನ ಮುಖಂಡರು ಮಾಜಿ ಎಂಎಲ್ಸಿಗಳಾದಂಥ ಶ್ರೀಯುತ ಸರವಣರವರೇ, ನಮ್ಮೆಲ್ಲರಿಗೂ ಒಂದು ಪ್ರೇರಣೆ ಮತ್ತು ಸ್ಫೂರ್ತಿ ಎರಡನ್ನೂ ನೀಡಿ ಈ ಒಂದು ಸಂಸ್ಥೆಯನ್ನು ಕಟ್ಟಿರುವಂಥ ಶ್ರೀಯುತ ಅಚ್ಯುತ್ ಗೌಡ್ರೆ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದಂಥ ಶ್ರೀಯುತ ಶಿವರಾಜ್ರವರು. ಶಿಲ್ಪಾ ಫೌಂಡೇಶನ್, ನಾವು ಅಚ್ಯುತ್ ಗೌಡ್ರನ್ನ ನೋಡಿದಾಗ ಒಂದು ನಮ್ಮ ಗಮನಕ್ಕೆ ಬರೋಂಥದ್ದು ಏನು ಅಂದರೆ, ಯಾವುದಾದ್ರೂ ಒಂದು ಸಮಾಜಮುಖಿ ಕಳಕಳಿ ಇರುವಂಥ ಆಕ್ಟಿವಿಟೀಸ್ನ ಸದಾ ಮಾಡ್ತಾ ಇರ್ತಾರೆ. ಇವತ್ತು ಅದರ ಭಾಗವಾಗಿ ಥಿಂಕ್ ಗ್ರೀನ್ ಅನ್ನುವಂಥ ಕ್ಯಾಂಪೇನ್ನ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ನಾವು ಬೆಂಗಳೂರಿನಲ್ಲಿ 1:1 ಅಂತ ಒಬ್ಬ ಮನುಷ್ಯನಿಗೆ ಒಂದು ಮರವನ್ನು ನೆಡಬೇಕು ಅಂತ ಒಂದು ಕಾನ್ಸೆಪ್ಟನ್ನು ಮೊದಲನೇ ಬಾರಿಗೆ ಯೋಚನೆ ಮಾಡಿದಂಥವ್ರು ಬೆಂಗಳೂರಿನಲ್ಲಿ, ಅದು ಕೀರ್ತಿ ಶ್ರೇಷ್ಠರಾದಂಥ ಶ್ರೀಯುತ ದಿವಂಗತ ಅನಂತಕುಮಾರ್. ಇವತ್ತಿನ ಸಂದರ್ಭದಲ್ಲಿ ನಾವು ಅವ್ರನ್ನ ನೆನೆಸ್ಕೊಳ್ಬೇಕಾಗಿದೆ. ಇದೇ ವೇದಿಕೆ ಮೇಲೆ ಕೆಲವು ದಿನಗಳ ಹಿಂದೆ ನಾವು ಯಾರನ್ನ ನಾವು ಈ ಗಿಡ ನೆಡುವುದಕ್ಕೆ ನಮಗೆಲ್ಲ ಮೇಲ್ಪಂಕ್ತಿ ಹಾಕೊಂಡು ಪ್ರೇರಣೆ ನೀಡಿ ಸ್ಫೂರ್ತಿಯನ್ನು ನೀಡ್ತಾ ಇರ್ತಕ್ಕಂತಹ ಶ್ರೀಯುತ ಸಾಲುಮರದ ತಿಮ್ಮಕ್ಕನವರು ಇದೇ ವೇದಿಕೆ ಮೇಲೆ ಕೆಲವು ದಿನಗಳ ಹಿಂದೆ ಬಂದಿದ್ರು. ಅವರ ಮಾರ್ಗದರ್ಶನದಲ್ಲಿ ಇವತ್ತು ಶಿಲ್ಪಾ ಫೌಂಡೇಶನ್ ವತಿಯಿಂದ ಇವತ್ತು ನಾವು ಪಿಂಕ್ ಗ್ರೀನ್ ಅನ್ನೋ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಒಂದು ಸಂಸ್ಥೆಗೆ ನನ್ನ ಸಂಸ್ಥೆಯನ್ನು ಬೆಳೆಸಬೇಕು, ನನ್ನ ಸಂಸ್ಥೆಯಲ್ಲಿ ಲಾಭಾಂಶವನ್ನು ಜಾಸ್ತಿ ಮಾಡ್ಕೋಬೇಕು ಅನ್ನೋ ಒಂದು ಬರೀ ಆ ಪ್ರಾಫಿಟ್ ಅಜೆಂಡಾ ಅದೊಂದನ್ನು ಮಾತ್ರ ಇಲ್ಲದೆ ನಾನು ಸಮಾಜಕ್ಕೆ ನನ್ನ ಕಡೆಯಿಂದ ಏನನ್ನ ಕೊಡಬೇಕು ಅಂತ ಯೋಚನೆ ಮಾಡುವಂಥ ಸಂಸ್ಥೆ, ಸದಾ ಯೋಚನೆ ಮಾಡುವಂಥ ಸಂಸ್ಥೆ ಶಿಲ್ಪಾ ಫೌಂಡೇಶನ್. ಮಾಲ್ತೇಶ್ ಅವರು ಹೇಳ್ತಾ ಇದ್ರು ಸ್ಕೂಲ್ಗಳನ್ನ ಡಿಜಿಟಲೈಸ್ ಮಾಡುವಂಥದ್ದು ಇರ್ಬೋದು. ಇತ್ತೀಚೆಗೆ ಅಷ್ಟೇ ನಡೆದಂಥ SSLC ಮಕ್ಕಳಿಗೆ ನಾವು ಬೆಸ್ಟ್ ಅನ್ನೋ ಪುಸ್ತಕ ಕೊಟ್ಟಾಗ ನಮಗೆ ಪ್ರಪ್ರಥಮವಾಗಿ ಸಹಾಯ ಮಾಡಿದಂಥವ್ರು ಶಿಲ್ಪಾ ಫೌಂಡೇಶನ್ ವತಿಯಿಂದ. ನಾವು ಬೆಸ್ಟ್ಗೆ ಏನು ಗೈಡ್ ಕೊಟ್ಟಿದ್ದೀವಿ ಅದು ಶಿಲ್ಪಾ ಫೌಂಡೇಶನ್ ಕಡೆಯಿಂದ ಬಂತು. ಈ ರೀತಿ ಅನೇಕ ಸಮಾಜಮುಖಿ ಚಟುವಟಿಕೆಗಳನ್ನ ಇವತ್ತು ನಾವು ಶಿಲ್ಪಾ ಫೌಂಡೇಶನ್ ವತಿಯಿಂದ ಮಾಡ್ತಾ ಇರೋದನ್ನ ನಾವು ನೋಡಿದ್ದೀವಿ. ಇವತ್ತು ಬೆಂಗಳೂರಿನ ಸಮಸ್ಯೆ ಏನು ಅಂತಂದ್ರೆ, ಮಾನಸಿಕ ಸಮಸ್ಯೆ ಏನು ಅಂದ್ರೆ, ಜನರ ಮೈಂಡ್ ಸೆಟ್ ಹೇಗಿದೆ ಅಂದ್ರೆ ನನ್ನ ಮನೆ ಮುಂದೆ ಕ್ಲೀನ್ ಆಗಿರ್ಬೇಕು, ಪಕ್ಕದ ಮನೆ ಮುಂದೆ ಕಸ ಬಂದ್ಬಿಡೋದು, ನನಗೆ ಮೊಬೈಲ್ ಟವರ್ ಬೇಕು, ಮೊಬೈಲ್ ಅಲ್ಲಿ ನೆಟ್ವರ್ಕ್ ಬೇಕು ಆದ್ರೆ ಟವರ್ ನನ್ನ ಮನೆ ಮುಂದೆ ಇರ್ಬಾರ್ದು, ನನಗೆ ಕರೆಂಟ್ ಬೇಕು ಆದ್ರೆ ನಮ್ಮ ಮನೆ ಮುಂದೆ ಟ್ರಾನ್ಸ್ಫಾರ್ಮರ್ ಇರ್ಬಾರ್ದು. ಇವತ್ತು ಬೆಂಗಳೂರಿನ ಜನರ ಮಾನಸಿಕತೆ ಇದೆ. ಇವತ್ತು ನಾವು ಇವತ್ತಿನ ಕಾರ್ಯಕ್ರಮ ನೋಡಿದ್ವಿ, ಇವತ್ತು ನಾವು ಅದು BBMP ಕೆಲಸ, BBMP ಅವ್ರು ಮೇಂಟೈನ್ ಮಾಡ್ಕೋತಾರೆ, ಡಿವೈಡ್ ಅವ್ರು ಕ್ಲೀನಾಗಿ ಇಟ್ಕೋತಾರೆ, ಅವ್ರು ಗಿಡ ನೆಡ್ತಾರೆ ಅಂತ ಅವರು ಅನ್ಕೋಬೋದಾಗಿತ್ತು. ಆದರೆ ಇದು ನಮ್ಮೆಲ್ಲ ಸಾಮಾಜಿಕ ಬದ್ಧತೆ, ನನ್ನ ಪರಿಸರವನ್ನು ನಾನು ಚೆನ್ನಾಗಿಟ್ಕೋತೀನಿ, ನಾನು ಸುಂದರವಾಗಿ ಇಟ್ಕೊಳ್ತೀನಿ ಅನ್ನುವಂಥ ಮಾನಸಿಕತೆ ಇದೆಯಲ್ಲ, ಇದಕ್ಕೆ ನಾನು ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅಚ್ಯುತ್ ಗೌಡ್ರಿಗೆ. ನಿಮ್ಮ ಕೆಲಸಗಳು ಇದೇ ರೀತಿ ಮುಂದುವರಿಯಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. For more videos, subscribe and hit the bell icon.